ಸರ್, ಆ್ಯಕ್ಚುಲಿ ನಾನು ಒಂದು ವರ್ಷದಿಂದನೇ ಪ್ಲ್ಯಾನಿಂಗಲ್ಲಿದ್ದೆ, ಟ್ಯೂನ್ಸ್ಗಳು ಎಲ್ಲ ಪ್ಲ್ಯಾನಿಂಗಲ್ಲಿದ್ದೆ. ಆಮೇಲೆ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸ್ವಲ್ಪ ಹುಡುಕ್ತಾ ಇದ್ವಿ, ಯಾಕಂದರೆ ನಾನು ಹೊಸಪ ಆಗಿದ್ದರಿಂದ, ಪ್ರಥಮ ಇದಾಗಿದ್ದರಿಂದ ಎಲ್ಲೂ ಆ ಕಡೆ ಈ ಕಡೆ ಆಗಬಾರ್ದು ಅಂತ ನೀಟಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಡೈರೆಕ್ಟ್ರು ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲ ಸೇರಿಕೊಂಡು ಸರ್ ಗುಡಿ ನಮ್ಮ ಜೊತೆಗೆ ನಮ್ಮ ಬೆನ್ನಿಗೆ ನಮ್ಮ ಪ್ರೊಡ್ಯೂಸರು ಬರೋರು ಯಾವಾಗಲೂ, ಯಾಕಂದರೆ ಅವರು ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಷ್ಟು. ಎಲ್ಲ ಒನ್ ಅವರ್ಕ್ಕೆ ಹೋಗಿ ಕೆಲವೊಂದಿಷ್ಟು ಲೈವ್ಸು ಎಲ್ಲ ತೊಗೊಂಡು ಬಂದು ಒನ್ ಇಯರ್ ಸರ್, ಎರಡು ಇದೆ ಸರ್. ಯಾಕಂದರೆ ನಾನು ಮುಂಚೆ ಬಂದಿದ್ದು ಆ್ಯಕ್ಟಿಂಗಿಂದ, ಹಾಗಾಗಿಬಿಟ್ಟು ಇದು ಎಕ್ಸ್ಟರ್ನಲ್ಲಿ ನೋಡಿ ಹಾಕ್ಕೊಂಡಿದ್ದೀನಿ. ಹಾಗಾಗಿಬಿಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂತಿದ್ದೆ. ಬಂದಿದೆ, ಬಟ್ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಮೊದಲು ನಾನು ಏನು ಅದಕ್ಕೆ ಪ್ರೆಸ್ ಮೀಟನ್ನು ನಾನು ಆಮೇಲೆ ಕರೆಸಿರೋದು ಏನಕ್ಕಂದರೆ, ಮೊದಲು ನಾವು ಏನು ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ಆಮೇಲೆ ಹೇಳೋದು ಚೆಂದ ಇರುತ್ತೆ. ಅದಕ್ಕೋಸ್ಕರ ಹೇ ತೋರಿಸಿದ್ದೀನಿ. ನನಗೆ ತುಂಬ ನೀಟಾಗಿ ಮಾಡಿದೆಯಾ, ಒಳ್ಳೆಯದಾಗಲಿ, ಆದರೆ ನೆಕ್ಸ್ಟ್ ಸಿನಿಮಾ ಇದು ರಿಪೀಟ್ ಆಗಬಾರ್ದು, ಈ ಥರದ್ದು ಇನ್ನೊಂದೇನು ಹೊಸದಾಗಬೇಕು ಅಂತ, ಇದ್ರ ಅಪ್ಪರ್ ಲೆವೆಲ್ ಹೋಗಬೇಕು, ಸೇಮ್ ರಿಪೀಟೇಷನ್ ಯಾವತ್ತೂ ಆಗಬಾರ್ದು ಅನ್ನೋದು ಫೀಡ್ಬ್ಯಾಕ್ ಬಂತು. ನಾನು ಆಲ್ಮೋಸ್ಟ್ ಮುಂಚಿಂದನೂ ಎಲ್ಲರ ಜೊತೆ ಒಡನಾಡದಲ್ಲೇ ಇದ್ದವನು, ಯಾಕಂದರೆ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ನನ್ನ ಒಡನಾಡದಲ್ಲೇ ಇದ್ದವರು. ಮುಖ್ಯವಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ. ಯಾಕಂದರೆ ನನ್ನ ಹಿನ್ನೆಲೆ ಏನು ಅಂದರೆ, ನಾನು ಮೂಲತಃ ರಂಗಭೂಮಿ ಕಲಾವಿದ, ನೀನಾಸಂ ಪಾಸ್ ಔಟ್. ಆಮೇಲೆ ಪ್ರತಿನಿತ್ಯ ನಮ್ಮನೆಯಲ್ಲಿ ಸಂಗೀತ, ನೃತ್ಯ, ನಾಟಕಗಳು, ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು. ಹಾಗಾಗ್ಬಿಟ್ಟು ನನ್ನ ಬಾಲ್ಯ ಶುರುವಾಗಿದ್ದೆ ನೀನಾಸಮ್ಮಿನ ಒಂದು ನಾಟಕಗಳನ್ನು ಶಿಬಿರ ಮಾಡೋಕ್ಕೆ ಅಂತ ಮಂಚಿಕೇರಿಗೆ ಬರೋರು. ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗಿಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡೋಕೆ ಹೋಗ್ತಿದ್ರು, ಅವ್ರ ಜೊತೆ ನಾನು ಹೋಗ್ತಿದ್ದೆ. ನಾನು ಹೋದಾಗ ಅಲ್ಲಿ ಅವರನ್ನು ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ, ಹಾಗಾಗ್ಬಿಟ್ಟು ನನಗೂ ಒಂದು ಪಾತ್ರವನ್ನು ಬಣ್ಣ ಹಚ್ಚಲಿಕ್ಕೆ ಕೊಟ್ಬಿಟ್ರು, ಚಿಕ್ಕ ಮಗು ಪಾತ್ರವನ್ನು. ಸೊ ಅಲ್ಲಿಂದ ಆ ರಿದಮ್ಸ್ಗಳು, ಆಮೇಲೆ ಸಂಗೀತ, ಆಮೇಲೆ ಡಮಾಮಿ ಕುಣಿತ, ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದರೆ, ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ರಿದಮಲ್ಲೇ ಇರ್ತಾರೆ ಸ್ವಲ್ಪ, ಯಾಕಂದರೆ ಬೈ ಬರ್ತ್ ರಿದಮ್ ಇರುತ್ತೆ ಅವರಲ್ಲಿ, ಆ ಬ್ಲಡ್ಡಲ್ಲೇ ಒಂದು ರಿದಮ್ ಇರುತ್ತೆ. ಯಾಕಂದರೆ ಹುಟ್ಟತಾನೆ ಮನೆಯಲ್ಲಿ ಆ ಥರ ಮಾಹೋಲ್ ಇರುತ್ತೆ, ಹಾಗಾಗ್ಬಿಟ್ಟು ಅದು ಇದ್ದೇ ಇರುತ್ತೆ. ಸೊ ಅದೇ ಥರ ನನಗೂ ಇತ್ತು. ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನನ್ನ ತಾಯಿ ಸಿಂಗರ್ ಕೂಡ, ಅಂದರೆ ಪ್ರೊಫೆಷ್ನಲಿ ಈ ಥರ ಸಿಂಗರ್ ಅಲ್ಲ, ಒಂದು ಹಾಡುಗಾರ್ತಿ, ನಾಟಕದಲ್ಲಿ ಹಾಡುವಂಥವಳು, ಆಮೇಲೆ ನಾಟಕವನ್ನು ಮಾಡುವಂಥವಳು. ಹಾಗಾಗ್ಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದುಬಿಟ್ಟು ನಾಟಕ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಬಂದುಬಿಟ್ಟು ಆ ಡೈಲಾಗ್ಸನ್ನು ನಮ್ಮ ಹತ್ರ ಕೇಳ್ತಿದ್ರು. ಯಾಕಂದರೆ ಅವ್ರಿಗೆ ಓದಕ್ಕೆ ಬರ್ತಿರಲಿಲ್ಲ ಡೈಲಾಗ್ಸನ್ನು, ಡೈಲಾಗ್ಸನ್ನು ಹೇಳಕ್ಕೆ ಬರ್ತಿತ್ತು, ಬಟ್ ಅದರ ಫ್ಲೋ ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನು ನಮ್ಮ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು ಹಿಂಗೆ ಅಂತ. ಆಮೇಲೆ ಅವರೊಂದು ಹಾಡು ಹಾಡಬೇಕಿತ್ತು, ಆ ಹಾಡನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಅದು ನನಗೇನು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ, ನಾನು ಗುಣಕ್ತಿದ್ದೆ ಅದ್ರ ಜೊತೆಗೆ, ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನು. ಹಾಗಾಗಿಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಇತ್ತಿದ್ರದ್ದು, ಆದರೆ ಮ್ಯೂಸಿಕ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ, ಆದರೆ ಹಾಡೋದು ಕುಣಿಬೇಕು ಹಾಡೋದು ಅನ್ನೋದು ಒಂದು ಇತ್ತು. ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಗಿದ್ದು ನಾಟಕಗಳು, ಶಿಬಿರಗಳು ಹಂಗೆ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಇದು ನನ್ನ ಕನ್ನಡ ಶಾಲೆಗೆ ಬಂದೆ. ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ ಮೇಷ್ಟ್ರು ಅಂತ ಒಬ್ಬರಿದ್ರು, ಶ್ರೀಧರ್ ಹೆಗಡೆ ಅಂತ, ಅವರು ನಮ್ಮನ್ನು ಪಿಕ್ ಮಾಡಿದ್ರು. ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು. ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಆಡೋಕ್ಕೆ ಇಟ್ಕೊಂಡಿದ್ರು, ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ಆಡಿ ಅಂತ. ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ, ಯಾಕಂದರೆ ಅವರಿಂದನೇ ನಾನು ಕಲ್ತಿರೋದು. ಅವ್ರ ಹೆಸರು ಕುಸುಮ ಸಿದ್ಧಿ ಅಂತ. ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು, ಕಿಣಿ ಕಿಣಿ ನಾಯಿ ಕಿಣಿ ಜಡ ಚೀಜ ಬಳ ಅಂತ ಹಿಂಗೆ ಹಾಡೋರು. ಸೊ ಇದು ನಂದು ಕಿವಿಯಲ್ಲಿ ಯಾವಾಗಲೂ ಗುಣಗ್ತಾ ಇತ್ತು. ಸೊ ಅದನ್ನು ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ, ಬಟ್ ಬೇರೆ ಟ್ಯೂನಲ್ಲಿ ಯೂಸ್ ಮಾಡಿದ್ದೀನಿ. ಅವ್ರ ಟ್ಯೂನಲ್ಲಿ ನಾನು ಕದ್ದಿಲ್ಲ, ನನ್ನ ಟ್ಯೂನಲ್ಲಿ ನಾನು ಮಾಡಿದ್ದೀನಿ. ಆದರೆ ಅವ್ರದ್ದೇ ವರ, ಅದು ವರದಾನ. ಹಾಗೆ ಸ್ಟಾರ್ಟ್ ಆಗಿ ಪ್ರತಿಭಾ ಕಾರಂಜಿಯಿಂದ ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿ ಎಲ್ಲ ಹಾಡಕ್ಕೆ ಶುರು ಮಾಡಿಬಿಟ್ಟು ಅಲ್ಲಿಂದ ಮುಂದಿನ ಮೇಲ್ಗಲ್ಲಿ ಏನಂದರೆ ಕಾಲೇಜಲ್ಲಿ ನಾಟಕಗಳನ್ನು ಡೈರೆಕ್ಷನ್ ಮಾಡ್ತಿದ್ದೆ, ಹಾಡ್ತಿದ್ದೆ. ಹಾಗೆ ಸ್ಟಾರ್ಟ್ ಆಯಿತು. ಕಾಲೇಜ್ ಮುಗಿದ ಮೇಲೆ ನನ್ನ ಡೈರೆಕ್ಟ್ ಎಂಟ್ರಿ ನೀನಾಸಂ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.